ಏನಂತೆ? ಯಾಕಂತೆ? ಎಲ್ಲಂತೆ? ಯಾರಂತೆ? ಎಷ್ಟಂತೆ? ಯಾಕಂತೆ? ಎಲ್ಲಕ್ಕೂ ಉಂಟು ಉತ್ತರ, ಬಂದಿರಿ ನಮ್ಮಯ ಹತ್ತಿರ. ಅಚಲ ಭಾರತಿ, ಅಚಲ ಭಾರತಿ. ಮಕ್ಕಳೇ, ನಾವು ಮಂಗಗಳೆಲ್ಲ ಸೇರಿ ಒಂದ್ಸಲ ಉಪವಾಸ ಮಾಡಿದ್ವಿ. ಹೆಂಗಿತ್ತು ಗೊತ್ತಾ ಅದು? ಅದ್ರ ಬಗ್ಗೆ ತಿಳ್ಕೋಬೇಕಾ ನೀವುನುವೆ? ಬನ್ನಿ, ಈ ಪದ್ಯ ಕೇಳಿ, ನಿಮ್ಗೆ ಗೊತ್ತಾಗತ್ತೆ. ಅಚಲ ವಿಸ್ಮಯ ಲೋಕ, ಅನ್ ಅಮೇಜಿಂಗ್ ವರ್ಲ್ಡ್ ಆಫ್ ಲಿಮಿಟ್ಲೆಸ್ ಫನ್, ಬ್ರಾಟ್ ಟು ಯು ಬೈ ಅಚಲ ಭಾರತಿ ಟ್ರಸ್ಟ್. ಮಂಗಗಳ ಉಪವಾಸ ಬರೆದಿರುವವರು ಮಚ್ಚಿಮಲೆ ಶಂಕರ ನಾರಾಯಣ ರಾವ್. ಬಾಳೆಯ ತೋಟದ ಪಕ್ಕದ ಕಾಡಳು ವಾಸಿಸುತ್ತಿದ್ದುವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದುವು. ಏನೂ ತಿನ್ನದೆ ಮಟ ಮಟ ನೋಡುತ್ತ ಇದ್ದು ಮರದಲ್ಲಿ ಕುಳಿತಲ್ಲೇ, ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದಣ್ಣ ಎನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಶೆಯು ಹೆಚ್ಚಿತು ನೀರೂರಿ. ಸುಲಿದೇ ಇಡುವ ಆಗದೆ ಎಂದಿತು ಆಶಯ ಮರಿ ಕಪಿಯೊಂದಾಗ. ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳ ಹಿಡಿದು ಕುಳಿತಿರಲು. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನು ಬಾಯಲ್ಲಿ ಇಟ್ಟವು ಜಗಿದೆ ಇಡುವೆವು ಎಂದಿತು ಮತ್ತೊಂದು. ಜಗಿದು ಜಗಿದು ನುಂಗಿದುವೆಲ್ಲ ಆಗಲೆ ಮುಗಿಯಿತು ಉಪವಾಸ. ಜಗಿದು ಜಗಿದು ನುಂಗಿದುವೆಲ್ಲ ಆಗಲೆ ಮುಗಿಯಿತು ಉಪವಾಸ. ಪದ್ಯ ಎಷ್ಟು ತಮಾಷೆ ಆಗಿತ್ತಲ್ವಾ ಮಕ್ಕಳೇ? ನಮ್ಮ ಯೂಟ್ಯೂಬ್ ಚಾನೆಲ್ ಅಚಲ ವಿಸ್ಮಯ ಲೋಕದಲ್ಲಿ ಈ ತರ ಬೇಕಾದಷ್ಟು ಪದ್ಯಗಳು, ಕಥೆಗಳು ಎಲ್ಲಾನು ನೀವು ಕೇಳ್ಬಹುದು. ಕೇಳ್ತೀರಾ? ಅದಕ್ಕೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಮಾಡ್ತೀರಲ್ವಾ? ಬಾಯ್.